ಇವತ್ತು ನಾನು ಕಡಲೆಬೇಳೆ ಪಾಯಸ ಮಾಡಿದ್ದೇನೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ತುಂಬ ಚೆನ್ನಾಗಿರ್ತದೆ. ಇದನ್ನು ನೀವು ಸಹ ಮಾಡಿ ಮತ್ತು ಹಾಗೆ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ. ನೋಡಿ ಇದನ್ನೀಗ ಹೇಗೆ ಮಾಡೋದಂತ ನಾವು ನೋಡುವ. ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಕಡಲೆಬೇಳೆ ಪಾಯಸಕ್ಕೆ ನೆನೆಸಿದ ಕಡಲೆಬೇಳೆ 1 ಕಪ್ಪಷ್ಟು, ಆಮೇಲೆ 1/4 ಕಪ್ಪಷ್ಟು ಸಬ್ಬಕ್ಕಿ ನೆನೆ ಹಾಕಿದ್ದೆ, ಅದು ಎರಡನ್ನು ತಗೊಳ್ತಾ ಇದ್ದೇನೆ. ಅದಕ್ಕೆ ನಾನು ಕುಕ್ಕರಲ್ಲಿ ನೀರಿಟ್ಟಿದ್ದೇನೆ. ಇದನ್ನು ಓಪನಾಗಿ ಸಹ ಬೇಯಿಸ್ಬೋದು, ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ನೀರು ಕುದಿದ ಮೇಲೆ ಸಬ್ಬಕ್ಕಿ ಮತ್ತು ಕಡಲೆಬೇಳೆ ಎರಡನ್ನು ಹಾಕಬೇಕು. ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 3 ವಿಷಲ್ ಕೂಗಿಸಬೇಕು. ಈಗ ಆಗಿದೆ ನೋಡಿ, ಇದು ಬೆಂದು ಸಹ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದಕ್ಕೆ 1/4 ಕಪ್ಪಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ಇದು ಕ್ಲೀನಾಗಿದೆ ಬೆಲ್ಲ, ಅದಕ್ಕೆ ನಾನೇನು ಕರಗಿಸ್ತಾ ಇಲ್ಲ. ಹಾಗೇನೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಕುದಿಸ್ಬೇಕು, ಅದು ಕರಗಬೇಕು ಬೆಲ್ಲ ಅದರಲ್ಲಿ. ನೋಡಿ ಇವಾಗ ಕುದೀತಾ ಇದೆ, ಕರಗಿ ನೋಡಿ, ಎಲ್ಲ ರೆಡಿಯಾಗಿದೆ. ಇವಾಗ ನೋಡ್ತಿದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ಇದಕ್ಕೆ ನಾನಿಲ್ಲಿ ಮೊದಲೇ ತೆಂಗಿನಕಾಯಿ ಹಾಲು ತಗೊಂಡು ಇಟ್ಟಿದ್ದೆ, ಇದು ಹಾಲನ್ನು ಸಹ ಅದಕ್ಕೆ ನಾನು ಹಾಕ್ತೇನೆ ಕುದಿಯುವಾಗ. ನೋಡಿ ಇವಾಗ ಹಾಕ್ತಾ ಇದ್ದೇನೆ ನೋಡಿ. ಈ ಥರ ಕುದೀತಾ ಇರುವಾಗ ನಾವು ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕಬೇಕು. ಇದು ತೆಂಗಿನಕಾಯಿ ಹಾಲು ಹಾಕಿ ಪುನಃ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಬೇಕು, ಅದು ಎಲ್ಲ ಹೊಂದ್ಕೊಳ್ಬೇಕು ಒಂದಕ್ಕೊಂದು. ಇದು ನಾವು ಸ್ಪೂನಲ್ಲಿ ಸಹ ತಿನ್ಬೋದು, ಇಲ್ಲ ಹಾಗೇ ಕುಡಿಬೋದು, ತುಂಬ ಚೆನ್ನಾಗಿರ್ತದೆ. ಈಗ ನಿಮಗೆ ನೀರು ಥರ ಅನ್ನಿಸ್ಬೋದು, ಆಮೇಲೆ ಒಂದು 1/2 ಗಂಟೆ ಆದಮೇಲೆ ಆರಿದ ಮೇಲೆ ಅದು ತುಂಬ ತಿಕ್ಕಾಗಿ ಬರ್ತದೆ. ಈಗ ಇದಕ್ಕೆ ಈಗ ನೋಡಿ ಹಾಲು ಹಾಕಿ ಸಹ ಕುದಿದಿದೆ. ಇವಾಗ ಇದಕ್ಕೆ ಯಾವುದೇ ಒಂದು ನಾವು ಸಿಹಿ ಮಾಡಿದರೆ ಅದಕ್ಕೆ 1 ಪಿಂಚಷ್ಟು ಉಪ್ಪು ಹಾಕಿದರೆ ಟೇಸ್ಟ್ ಸ್ವಲ್ಪ ಇನ್ನೂ ಜಾಸ್ತಿ ಆಗ್ತದೆ. ಅದಕ್ಕೆ ನಾನು 1 ಪಿಂಚಷ್ಟು ಉಪ್ಪು ಹಾಕಿದ್ದೇನೆ. ಕೊನೆಗೆ 1/2 ಸ್ಪೂನಷ್ಟು ಏಲಕ್ಕಿ ಪೌಡರ್, ಅದು ಏಲಕ್ಕಿ ಪೌಡರ್ ಮತ್ತು ಸಕ್ಕರೆ ಪುಡಿ ಮಿಕ್ಸ್ ಇದೆ, ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ನೋಡಿ ಇವಾಗ ಕಡಲೆಬೇಳೆ ಪಾಯಸ ರೆಡಿಯಾಗಿದೆ. ಈಗ ನಾನು ನೋಡಿ ಒಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ನಮ್ಮ ಕಡೆ ಎಲ್ಲ ಜಾಸ್ತಿ ಫಂಕ್ಷನಿಗೆಲ್ಲ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರ್ತದೆ. ನೀವು ಸಹ ನೋಡಿ, ಮತ್ತು ಇದು ಬೇಗ ಆಗ್ತದೆ ಬರೀ ಒಂದು. ಆಮೇಲೆ ನಾನು ಇದಕ್ಕೆ ಇಲ್ಲಿ ತುಪ್ಪ ಮತ್ತು ಗೋಡಂಬಿ ಹಾಕಿದ್ದೇನೆ. ನಾವು ಒಗ್ಗರಣೆ ಥರ ಸಹ ಮಾಡ್ಬೋದು, ಹೀಗೂ ಹಾಕ್ಕೊಂಡು ತಿನ್ಬೋದು. ನೀವು ಸಹ ಮಾಡಿ ಹಾಗೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.